ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಮೋನಿಕಾ ಇವತ್ತಿನ ಶನಿವಾರದ ಮೈ ಮೂವಿ ಬಜಾರ್ ಫಿಲ್ಮಿ ಅಪ್ಡೇಟ್ ಏನಿದೆ ಅಂತ ನೋಡೋಣ ಬನ್ನಿ ಕನ್ನಡದ ಕ್ಯೂಟ್ ಅಂಡ್ ಬೋಲ್ಡ್ ನಟಿ ಶಾನ್ವಿ ಶ್ರೀವಾಸ ಈಗ ಕಸ್ತೂರಿ ಮಹಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ನಿರ್ದೇಶಕ ದಿನೇಶ್ ಬಾಬುರ 50ನೇ ಚಿತ್ರವಾಗಿರೋ ಕಸ್ತೂರಿ ಮಹಲ್ ಈಗಾಗಲೇ ಎರಡೆರಡು ವಿಘ್ನಗಳನ್ನ ದಾಟಿ ಮುಂದೆ ಬಂದಿದೆ ಮೊದಲಿಗೆ ಈ ಚಿತ್ರದ ಹೆಸರು ಕಸ್ತೂರಿ ನಿವಾಸ ಅಂತ ಇಡಲಾಗಿತ್ತು ಆದರೆ ಅಣ್ಣಾವರ ಅಭಿಮಾನಿಗಳು ಆಕ್ರೋಶಗೊಂಡಿದ್ದಕ್ಕೆ ಇದನ್ನ ಕಸ್ತೂರಿ ಮಹಲ್ ಅಂತ ಟೈಟಲ್ ಬದಲಾಯಿಸಲಾಯಿತು ಹಾಗೆ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಈ ಮೂವಿಯಲ್ಲಿ ನಟಿಸ್ತಾರೆ ಅನ್ನೋದು ಹಾಗೆ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಈ ಮೂವಿಯಲ್ಲಿ ನಟಿಸಬೇಕಿತ್ತು ಆದರೆ ಕಾರಣಾಂತರಗಳಿಂದ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಈ ಚಿತ್ರದಿಂದ ಹೊರ ನಡೆದ್ರು ದಿನೇಶ್ ಬಾಬು ಅವರು ಇವತ್ತವರೆಗೂ ನನಗೆ ರಚಿತಾ ರಾಮ್ ಯಾಕೆ ಈ ಮೂವಿಯಿಂದ ಹೊರ ಹೋದ್ರು ಅಂತ ಕಾರಣ ಗೊತ್ತಿಲ್ಲ ಸೊ ಅವರು ಹೋಗ್ತೀನಿ ನಾನು ಈ ಮೂವಿ ಮಾಡೋದಿಲ್ಲ ಅಂತ ಹೇಳಿದ್ದಕ್ಕೆ ಓಕೆ ಎಂದು ನಾವು ಮತ್ತೆ ಇನ್ನೊಂದು ಹೀರೋಯಿನ್ನ ಹುಡುಕಾಟದಲ್ಲಿದ್ವಿ ಆಗ ನಮಗೆ ಕಣ್ಣಿಗೆ ಬಿದ್ದಿದ್ದೆ ನಟಿ ಶ್ರೀವಾತ್ಸ ಸೊ ಈಗ ರಚಿತಾ ರಾಮ್ ಅವರ ಬದಲು ಕಸ್ತೂರಿ ಮಹಲ್ ಅಲ್ಲಿ ನಟಿ ಶಾನ್ವಿ ಶ್ರೀವಾತ್ಸ ಕಾಣಿಸ್ಕೊಳ್ತಾರೆ ಇದೇ ಅಕ್ಟೋಬರ್ ನಿಂದ ನಾವು ಮತ್ತೆ ಶೂಟಿಂಗ್ ಶುರು ಮಾಡ್ತೀವಿ ಹಾಗೆ ಆದಷ್ಟು ಬೇಗ ತೆರೆ ಮೇಲೆ ಬರೋಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ದಿನೇಶ್ ಬಾಬು ಮೆಟ್ರೋ ಓಪನ್ ಆಗಿದೆ ಕುಡಿಯೋಕೆ ಬಾರು ಪಬ್ಬು ಅಂತ ಓಪನ್ ಆಗಿದೆ ಆದರೆ ಫಿಲ್ಮ್ ಥಿಯೇಟರ್ಸ್ ಗಳು ಮಾತ್ರ ಯಾಕೆ ಓಪನ್ ಆಗ್ತಿಲ್ಲ ಹೀಗಂತ ಪ್ರಶ್ನಿಸಿದ್ದಾರೆ ಚಲನಚಿತ್ರ ಡಿಸ್ಟ್ರಿಬ್ಯೂಟರ್ ಸಂಘದ ಅಧ್ಯಕ್ಷ ಕೆವಿ ಚಂದ್ರಶೇಖರ್ ಎಲ್ಲದನ್ನು ಓಪನ್ ಮಾಡಿ ಇವಾಗ ಥಿಯೇಟರ್ಸ್ ಗಳನ್ನ ಮಾತ್ರ ಓಪನ್ ಮಾಡಿದ್ರೆ ಕರೋನಾ ಬಂದ್ಬಿಡುತ್ತೆ ಅಂತ ಹೀಗೆ ಆಡೋದು ಸರಿಯಲ್ಲ ಗವರ್ನಮೆಂಟ್ ಒಂದ್ ಕಡೆ ಇತ್ತ ಚಿತ್ತ ಹರಿಸಲೇಬೇಕು ಇವಾಗಲಾದರೂ ಥಿಯೇಟರ್ಸ್ ಗಳನ್ನ ಓಪನ್ ಮಾಡಿ ಯಾಕಂದ್ರೆ ಈಗಾಗಲೇ 7 ತಿಂಗಳ ಲಾಕ್ಡೌನ್ ಇಂದಾಗಿ ಸ್ಯಾಂಡಲ್ವುಡ್ ಗೆ 3000 ಕೋಟಿ ರೂಪಾಯಿ ನಷ್ಟ ಆಗಿದೆ ಜೊತೆಗೆ 6 ಲಕ್ಷ ಚಲನಚಿತ್ರ ಕಾರ್ಮಿಕರ ಜೀವನ ಈಗ ಕಷ್ಟದಲ್ಲಿದೆ ಅಟ್ ಲೀಸ್ಟ್ ಇವಾಗಲಾದರೂ ಓಪನ್ ಮಾಡಿದ್ರೆ ಕೊಂಚ ಸುಧಾರಿಸಿಕೊಳ್ಳಬಹುದೇನೋ ಥಿಯೇಟರ್ ಗಳನ್ನ ಓಪನ್ ಮಾಡಿ ಫಿಲ್ಮ್ಸ್ ಗಳನ್ನ ರಿಲೀಸ್ ಮಾಡೋಕೆ ರೆಡಿ ಆದಾಗ ಮಾತ್ರ ಚಲನಚಿತ್ರ ರಂಗ ಒಂಚೂರು ನಿಂತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಆಗ್ರಹ ನಡೆಸಿದ್ದಾರೆ ಇದಕ್ಕೆ ಫಿಲ್ಮ್ ಚೇಂಬರ್ ನ ಮಾಜಿ ಅಧ್ಯಕ್ಷ ಸಾರಾ ಗೋವಿಂದ್ ಕೂಡ ಧ್ವನಿಯಾಗಿದ್ದಾರೆ ಸೊ ಆದಷ್ಟು ಬೇಗ ಫಿಲ್ಮ್ ಥಿಯೇಟರ್ ಗಳು ಓಪನ್ ಆಗಲಿ ಅಂತ ಸಿನಿ ಪ್ರಿಯರೇನೋ ಕಾಯ್ತಾ ಇದ್ದಾರೆ ಆದರೆ ಕೊರೋನಾದ ಬೆಳವಣಿಗೆ ಹೀಗೆ ನಡೀತಾ ಇದ್ರೆ ಥಿಯೇಟರ್ ಗಳು ಓಪನ್ ಆಗುತ್ತಾ ಅಥವಾ ಓಪನ್ ಆಗಿರೋ ಎಲ್ಲಾ ಮಳಿಗೆಗಳು ಕ್ಲೋಸ್ ಆಗುತ್ತಾ ಅನ್ನೋದೇ ಕ್ವೆಶ್ಚನ್ ಮಾರ್ಕ್ ಬಾಲಿವುಡ್ ಡ್ರಗ್ಸ್ ಸ್ಕ್ಯಾಂಡಲ್ ನಲ್ಲಿ ರಿಯಾ ಚಕ್ರವರ್ತಿ ದೀಪಿಕಾ ಪಡುಕೋಣೆ ಹಾಗೂ ಅವರ ಮ್ಯಾನೇಜರ್ ನ ಹೆಸರನ್ನ ಹೇಳಿದ್ರು ಅಂತ ಎಲ್ಲೆಡೆ ಹೆಸರಾಗಿತ್ತು ಈಗ ದೀಪಿಕಾ ಪಡುಕೋಣೆ ಹಾಗೂ ಅವರ ಮ್ಯಾನೇಜರ್ ಗೆ ಎನ್ಸಿಬಿ ತಂಡದಿಂದ ಇನ್ವೆಸ್ಟಿಗೇಷನ್ ಗೆ ಬರೋದಕ್ಕಾಗಿ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ರು ಸೊ ದೀಪಿಕಾ ಪಡುಕೋಣೆ ಮತ್ತು ಅವರ ಮ್ಯಾನೇಜರ್ ನಿನ್ನೆ ನೋಟಿಸ್ ನ ಒಪ್ಪಿಕೊಂಡು ಹಾಗೆ ಇಂಟ್ರೋಗೇಷನ್ ಗೆ ಹಾಜರಾಗಿದ್ದಾರೆ ಇಂಟ್ರೋಗೇಷನ್ ಅಲ್ಲಿ ಯಾವ್ಯಾವ ಕ್ವೆಶನ್ಸ್ ಗಳನ್ನ ಕೇಳಿದ್ರು ಏನೇನಾಯ್ತು ಅಂತ ಇನ್ನೂ ಕೂಡ ಹೊರಗೆ ಬಂದಿಲ್ಲ ಈಗಾಗಲೇ ಎಲ್ಲಿ ತಗಲಾಕೊಂಡ್ಬಿಡ್ತೀವೋ ಅನ್ನೋ ಭಯದಿಂದಾಗಿ ಬಾಲಿವುಡ್ ನ ಕ್ಯೂಟ್ ಕಪಲ್ ಆಗಿರುವಂತಹ ದೀಪಿಕಾ ಪಡುಕೋಣೆ ಹಾಗೂ ರಣವೀರ್ ಸಿಂಗ್ ಮುಂಬೈನ 12 ಮಂದಿ ಲಾಯರ್ಸ್ ಗಳನ್ನ ಭೇಟಿ ಮಾಡಿದಾರಂತೆ ಮುಂಬೈನ ಪ್ರಖ್ಯಾತ 12 ಮಂದಿ ಕ್ರಿಮಿನಲ್ ಲಾಯರ್ಸ್ ಗಳನ್ನ ಭೇಟಿ ಮಾಡಿ ಇದರಿಂದ ನಮ್ಮನ್ನ ಹೇಗಾದರೂ ಪಾರು ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಈ 12 ಮಂದಿ ಲಾಯರ್ಸ್ ಗಳನ್ನ ಇವಾಗ ಯಾಕೆ ಭೇಟಿ ಮಾಡಿದ್ರು ಅನ್ನೋದು ಕ್ವೆಶ್ಚನ್ ಮಾರ್ಕ್ ಆಗಿರೋದು ಇವರೇನು ತಪ್ಪು ಮಾಡಿಲ್ಲ ಅನ್ನೋ ಹಾಗಿದ್ರೆ ಡೈರೆಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಅಲ್ಲಿ ಹೋಗಿ ತಮ್ಗೆ ಎಷ್ಟು ಮಾಹಿತಿ ಗೊತ್ತೋ ಅಷ್ಟನ್ನ ಹೇಳಿ ಬರಬಹುದಿತ್ತು ಅಲ್ವಾ ತಪ್ಪು ಮಾಡಿರೋದಕ್ಕೋಸ್ಕರನೇ ಲಾಯರ್ನ ಭೇಟಿ ಮಾಡಿದಾರಾ ದೀಪಿಕಾ ಅಂತ ಈಗ ಫ್ಯಾನ್ಸ್ ಗಳು ಕ್ವೆಶ್ಚನ್ ಮಾಡ್ತಿದ್ದಾರೆ ಸದ್ಯ ದೀಪಿಕಾ ಪಡುಕೋಣೆ ಅನನ್ಯ ಪಾಂಡೆ ಜೊತೆಗೆ ಗೋವಾದಲ್ಲಿ ಒಂದು ಶೂಟಿಂಗ್ ನಲ್ಲಿ ಬಿಜಿ ಇದ್ರು ಆದ್ರೆ ಎನ್ಸಿಬಿ ಅವರು ನೋಟಿಸ್ ಕೊಟ್ಟಿದ ತಕ್ಷಣ ಓಡೋಡಿ ಬಂದು ಇಂಟ್ರೋಗೇಷನ್ ಅಲ್ಲಿ ಭಾಗಿಯಾಗಿದ್ದಾರೆ ಗಾನಗಾರುಡಿಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರನ್ನ ಕಳ್ಕೊಂಡು ಇಡೀ ಭಾರತೀಯ ಚಿತ್ರರಂಗವೇ ತಬ್ಬಲಿಯಾಗಿದೆ ಸಾವು ಬದುಕಿನ ಹೋರಾಟದಲ್ಲಿ ಸಾವಿಗೆ ಸೋತು ನಮ್ಮೆಲ್ಲರ ಮನಸ್ಸನ್ನ ಗೆದ್ದಂತಹ ಮಹಾನ್ ವ್ಯಕ್ತಿ ಎಸ್ ಪಿ ಬಿ 40,000 ಹಾಡುಗಳು 16 ಭಾಷೆಗಳು ಆದರೆ ಒಂದೇ ಹೆಸರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಪಿ ಬಿ ಅವರ ಅಗಲಿಕೆಗೆ ಇಡೀ ಭಾರತೀಯ ಚಿತ್ರರಂಗವೇ ಕಂಬನಿ ಮಿಡಿದಿದೆ ಎಸ್ ಪಿ ಬಿ ಅವರು ಇಲ್ಲದೆ ಇಡೀ ಸಂಗೀತ ಕ್ಷೇತ್ರವೇ ಏನೂ ಇಲ್ಲ ಇದೊಂದು ಕರಾಳ ದಿನ ಅಂತ ಹೇಳಿದ್ದಾರೆ ಸಂಗೀತ ದಿಗ್ಗಜ ಹಂಸಲೇಖ ಇನ್ನು ನಟ ಕಮಲ್ ಹಾಸನ್ ಅಂತೂ ಎಸ್ ಪಿ ಬಿಗೆ ಆಕ್ಟಿಂಗ್ ನಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ನಾನೇ ಅವರಿಗೆ ಹೇಳಿ ನನ್ನ ಮಾತಿಗೆ ಬೆಲೆ ಕೊಟ್ಟು ಅವರು ಆಕ್ಟಿಂಗ್ ಮಾಡ್ತಾ ಇದ್ರು ಎಲ್ಲರನ್ನು ಪ್ರೀತಿಯಿಂದ ಕಾಣ್ತಿದ್ದ ಮಹಾನ್ ವ್ಯಕ್ತಿ ಎಸ್ ಪಿ ಬಿ ಅಂತ ಹೇಳಿದ್ದಾರೆ ಇಂಜಿನಿಯರ್ ಆಗ್ಬೇಕಿದ್ದ ಎಸ್ ಪಿ ಬಿ ಅವರನ್ನ ಹಾಡುಗಾರರನ್ನಿಗೆ ಮಾಡಿದ್ದೆ ಎಸ್ ಜಾನಕಿ ಅವರು ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಸೊ ಎಸ್ ಜಾನಕಿ ಅಮ್ಮ ಅಂತೂ ಎಸ್ ಪಿ ಬಿ ಅವರ ಅಗಲಿಕೆಗೆ ಕಂಬನಿ ಮಿಡಿದಿದ್ದಾರೆ ಇನ್ನು ಆಪ್ತ ಗೆಳೆಯರನ್ನ ಕಳ್ಕೊಂಡು ಭಾರಿ ನೋವಿನಿಂದ ದುಃಖ ತಪ್ತರಾಗಿದ್ದಾರೆ ಸಂಗೀತದ ಮಹಾನ್ ದಿಗ್ಗಜ ಇಳೆಯರಾಜ ಒಟ್ಟಾರೆಯಾಗಿ ಹೇಳೋದಾದ್ರೆ ಇಡೀ ಸಂಗೀತ ಕ್ಷೇತ್ರದ ದೀಪವೇ ಆರಿ ಹೋದಂತಾಗಿದೆ ಎಸ್ ಪಿ ಬಿ ಅವರ ಅಗಲಿಕೆಯಿಂದಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದೇ ನಮ್ಮ ಆಶಯ
2018 ರಲ್ಲಿ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಪಡೆದುಕೊಂಡಂತ ಬಾಲಿವುಡ್ ನ ಹಿಟ್ ಚಿತ್ರ ಅಂತಾತುನ್ ಈಗ ತೆಲುಗಿಗೆ ರೀಮೇಕ್ ಆಗ್ತಿರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. 3.5 ಕೋಟಿ ವೆಚ್ಚಕ್ಕೆ ತೆಲುಗು ರೀಮೇಕ್ ರೈಟ್ಸ್ ಅನ್ನು ತಂದಿದ್ದಾರೆ ಶ್ರೇಷ್ಠ ಮೂವೀಸ್. ಈಗ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಂತಾತುನ್ ಚಿತ್ರದ ತಬು ಪಾತ್ರದಲ್ಲಿ ಟಾಲಿವುಡ್ ನ ಮಿಲ್ಕಿ ಬ್ಯೂಟಿ ತಮನ್ನ ನಡೆಸ್ತಾ ಇದ್ದಾರೆ. ನನಗಂತೂ ತಬು ಪಾತ್ರಕ್ಕೆ ಬಣ್ಣ ಹಚ್ಚೋಕೆ ತುಂಬಾನೆ ಎಕ್ಸೈಟೆಡ್ ಆಗಿದ್ದೀನಿ. ಹಾಗೆ ಅಂತಾತುನ್ ಚಿತ್ರದ ಸ್ಕ್ರೀನಿಂಗ್ ಹಾಗೂ ಫಿಲ್ಮ್ ಮೇಕಿಂಗ್ ಜೊತೆಗೆ ಸ್ಕ್ರಿಪ್ಟ್ ಅವರ ಬ್ರಿಲಿಯನ್ಸ್ ನನಗೆ ತುಂಬಾನೆ ಇಷ್ಟ ಅಂತ ಹಾಡಿ ಹೋಗಲಿದ್ದಾರೆ ತಮನ್ನ. ನಾನಂತೂ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿ ತುಂಬಾನೆ ಮೆಂಟಲಿ ಜೊತೆಗೆ ಫಿಸಿಕಲಿ ಪ್ರಿಪೇರ್ ಆಗ್ತಿದ್ದೀನಿ. ಹಾಗೆ ತಬು ಪಾತ್ರಕ್ಕೆ ನ್ಯಾಯ ಒದಗಿಸೋಕೆ ನಾನಂತೂ ರೆಡಿ ಆಗಿದ್ದೀನಿ ಅಂತ ಹೇಳಿದ್ದಾರೆ ತಮನ್ನ. ತಮನ್ನ ಜೊತೆಗೆ ಈ ಚಿತ್ರದಲ್ಲಿ ನಭಾ ನಟೇಶ್ ಹಾಗೂ ನಿತಿನ್ ಕೂಡ ಬಣ್ಣ ಹಚ್ಚಲಿದ್ದಾರೆ. ಎಲ್ಲ ಅಂದುಕೊಂಡಂತೆ ಆದ್ರೆ 2021ಕ್ಕೆ ಅಂದಾತುನ್ ಚಿತ್ರದ ತೆಲುಗು ರೀಮೇಕ್ ನಿಮ್ಮ ಮುಂದೆ ಬರಲಿದೆ. ಪವರ್ ಅಂತ ಪವರ್ ನ ಸ್ಪ್ರೆಡ್ ಮಾಡೋಕೆ ಬರ್ತಿದ್ದಾರೆ ಸ್ಯಾಂಡಲ್ವುಡ್ ನ ಪವರ್ ಹೌಸ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಂತೋಷ್ ಆನಂದ್ ರಾಮ್ ಆಕ್ಷನ್ ಕಟ್ ಹೇಳ್ತಿರೋ ಯುವರತ್ನ ಚಿತ್ರದ ಶೂಟಿಂಗ್ ಈಗಾಗಲೇ ಶುರುವಾಗಿದೆ. ಆದ್ರೆ ಪವರ್ ಸ್ಟಾರ್ ನ ಎಂಟ್ರಿ ಸಾಂಗ್ ಶೂಟಿಂಗ್ ಈಗ ಶುರುವಾಗಿದೆ ಕಂಠೀರವ ಸ್ಟುಡಿಯೋದಲ್ಲಿ. ಬುಟ್ಟಬೊಮ್ಮ ಹಾಡಿಗೆ ಕೊರಿಯೋಗ್ರಫಿ ಮಾಡಿದ ಜಾನಿ ಮಾಸ್ಟರ್ ಯುವರತ್ನ ಚಿತ್ರದಲ್ಲಿ ಪವರ್ ಸ್ಟಾರ್ ನ ಎಂಟ್ರಿ ಸಾಂಗ್ ಮತ್ತೆ ಫೀಲ್ ದ ಪವರ್ ಅನ್ನು ಇನ್ನೊಂದು ಸಾಂಗ್ ಕೂಡ ಕೊರಿಯೋಗ್ರಫಿ ಮಾಡ್ತಿದ್ದಾರಂತೆ. ಸೊ ರಿಹರ್ಸಲ್ಸ್ ಭರದಿಂದ ಸಾಕ್ತಾ ಇದ್ದು ರಿಹರ್ಸಲ್ ವಿಡಿಯೋದಲ್ಲಿ ಪುರೀತ್ ರಾಜ್ಕುಮಾರ್ ತುಂಬಾನೇ ಫಿಟ್ ಅಂಡ್ ಫೈನ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ಚಿತ್ರದಲ್ಲಿ ನಟಿ ಸಾಯಿಷಾ, ಡಾಲಿ ಧನಂಜಯ್ ಹಾಗೆ ದಿಗಂತ್ ಹೀಗೆ ಬಹುದೊಡ್ಡ ತಾರಾ ಬಳಗನೇ ಇದೆ. ಒಂದು ಯೂತ್ ಹಾಗೂ ಕಾಲೇಜ್ ನ ಸುತ್ತಮುತ್ತ ನಡೆಯುವಂತಹ ಕಥೆ ಯುವರತ್ನ. ಸೊ ಖಂಡಿತವಾಗ್ಲೂ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕೂಡ ಇರುತ್ತೆ, ಜೊತೆಗೆ ಯೂತ್ಸ್ ನ ಎಂಟರ್ಟೈನ್ ಮಾಡೋಕೆ ಅಟ್ರಾಕ್ಟಿವ್ ಆಗಿರುವಂತಹ ಫೈಟ್ ಸೀನ್ಸ್ ಗಳು ರೊಮ್ಯಾನ್ಸ್ ಎಲ್ಲವೂ ಇರಲಿದೆ ಅಂತ ಹೇಳಿದೆ ಚಿತ್ರತಂಡ. ಮಲಯಾಳಂ ಇಂಡಸ್ಟ್ರಿಯಲ್ಲಿ ಅಲೆಯನ್ನ ಎಬ್ಬಿಸಿದ ಚಿತ್ರ ದುಲ್ಕರ್ ಸಲ್ಮಾನ್ ಅಭಿನಯದ ಚಾರ್ಲಿ ಚಿತ್ರ. ಮಾರ್ಟಿನ್ ಪ್ರಕತ್ ಆಕ್ಷನ್ ಕಟ್ ಹೇಳಿದ ಚಾರ್ಲಿ ಚಿತ್ರ ಎಲ್ರಿಗೂ ಬಹಳ ಇಷ್ಟ ಆಗಿತ್ತು. ಹಾಗೆ ಆ ಸಾಲಿನ ಎಷ್ಟು ಅವಾರ್ಡ್ಸ್ ಗಳನ್ನ ಕೂಡ ಪಡ್ಕೊಂಡಂತಹ ಚಿತ್ರ ಅದು. ಸೊ ಮಾರ್ಟಿನ್ ಪ್ರಕತ್ ಮೇಲೆ ಎಲ್ಲರ ಕಣ್ಣು ಹರಿದಿತ್ತು, ಹಾಗೆ ಅವರ ಮುಂದಿನ ಚಿತ್ರ ಯಾವುದು ಅನ್ನೋದ್ರ ಮೇಲೆ ಎಲ್ಲರ ಚಿತ್ತ ನಿಂತಿತ್ತು. ಸೊ ಈಗ ಮಾರ್ಟಿನ್ ಪ್ರಕತ್ ತಮ್ಮ ಮುಂದಿನ ಚಿತ್ರವನ್ನ ಅನೌನ್ಸ್ ಮಾಡಿದ್ದು. ಆ ಮೂವಿಯ ಹೆಸರು ನಾಯಟು. ಸೊ ನಾಯಟು ಚಿತ್ರದಲ್ಲಿ ಕುಂಚಕು ಬೋವನ್, ಜೋಜು ಜಾರ್ಜ್ ಮೇನ್ ಲೀಡ್ ನಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಹಾಗೆ ಇದೊಂದು ಟ್ರಾವೆಲಿಂಗ್ ಬೇಸ್ಡ್ ಚಿತ್ರ ಆಗಿದ್ದು ಸಖತ್ ಎಂಟರ್ಟೈನ್ಮೆಂಟ್ ಇದ್ದೇ ಇರಲಿದೆ. ಹಾಗೆ ಮುನ್ನಾರ್ ಜೊತೆಗೆ ವಾಯನಾಡ್ ಹೀಗೆ ಇಂಥ ಜಾಗಗಳಲ್ಲಿ ಹಿಲ್ ಸ್ಟೇಷನ್ಸ್ ಗಳಲ್ಲಿ ಶೂಟಿಂಗ್ ನ ಮಾಡಿದ್ದೀವಿ, ಆದಷ್ಟು ಬೇಗ ತೆರೆ ಮೇಲೆ ಬರ್ತೀವಿ ನಿಮ್ಮೆಲ್ಲರನ್ನು ಎಂಟರ್ಟೈನ್ ಮಾಡೋಕೆ ಅಂತ ಹೇಳಿದ್ದಾರೆ ಮಾರ್ಟಿನ್. ಝೀರೋ ಹೇಟರ್ಸ್ ನಟ ವಿಜಯ್ ಸೇತುಪತಿಯನ್ನ ಮೀಟ್ ಮಾಡೋಕೆ ಯಾರಿಗ್ತಾರೆ ಇಷ್ಟ ಇಲ್ಲ ಹೇಳಿ? ಜೀವನದಲ್ಲಿ ಒಂದ್ಸರಿ ಆದ್ರೂ ಅವ್ರನ್ನ ಮೀಟ್ ಮಾಡ್ಬೇಕು, ಜೊತೆಗೆ ಮಾತಾಡಿಸ್ಬೇಕು ಅಂತ ಎಷ್ಟೊಂದ್ ಜನ ಆಸೆ ಪಡ್ತಿರ್ತಾರೆ. ಆದ್ರೆ ಇಲ್ಲಿ ನಮ್ಮ ಟಗರು ಪುಟಿ ಮಾನ್ವಿತಾ ಅವರ ಜೊತೆಗೆ ಒಂದು ಫೋಟೋವನ್ನ ಕ್ಲಿಕ್ಕಿಸಿಕೊಂಡು ಇನ್ಸ್ಟಾಗ್ರಾಮ್ ನಲ್ಲಿ ಹಾಕೊಂಡಿದ್ದಾರೆ. ಸೆಲ್ಫಿಗೆ 32 ಹಲ್ಲನ್ನ ಬಿಟ್ಟು ಫೋಸ್ ಕೊಟ್ಟಿರುವಂತಹ ಮಾನ್ವಿತಾ ಹರೀಶ್ ವಿನ್ನರ್ ವಿನ್ನರ್ ಚಿಕನ್ ಡಿನ್ನರ್ ಅಂತ ಕ್ಯಾಪ್ಷನ್ ಹಾಕೊಂಡಿದ್ದಾರೆ. ಸದ್ಯ ಈ ಫೋಟೋಗೆ ವಿಜಯ್ ಸೇತುಪತಿ ಫಿಮೇಲ್ ಫ್ಯಾನ್ಸ್ ಜೆಲಸಿ ಅಂತ ಕಮೆಂಟ್ ಹಾಕಿದ್ದಾರೆ. ಈ ಫೋಟೋವನ್ನ ನೋಡ್ತಿದ್ರೆ ಮಾನ್ವಿತಾ ಹರೀಶ್ ಏನಾದ್ರೂ ಕಾಲಿವುಡ್ ನಲ್ಲಿ ಸಿನಿಮಾ ಮಾಡ್ತಾರಾ, ವಿಜಯ್ ಸೇತುಪತಿಗೆ ಜೊತೆಗೆ ಆಕ್ಟ್ ಮಾಡ್ತಾರಾ ಅನ್ನೋದು ಈಗೆಲ್ಲರ ಕ್ವೆಶನ್ ಮಾರ್ಕ್ ಆಗಿದೆ. ಅಥವಾ ಬರೀ ಅವ್ರನ್ನ ಮೀಟ್ ಮಾಡಿರೋದಷ್ಟೇ ಫೋಟೋನ ಇದು, ಅಥವಾ ಈ ಫೋಟೋ ಈಗ ಬೇರೆ ಯಾವ್ದಾದ್ರು ಫಿಲ್ಮ್ ಗೆ ಲೀಡ್ ಆಗುತ್ತಾ ಅನ್ನೋದು ಎಲ್ಲರ ಕ್ವೆಶನ್. ಸೊ ಲೆಟ್ಸ್ ವೇಟ್, ಮಾನ್ವಿತಾ ಹರೀಶ್ ಕಾಲಿವುಡ್ ಗೆ ಹಾರ್ತಾರಾ ಇಲ್ವಾ ಅನ್ನೋದು. ಇದಾಗಿತ್ತು ಈ ಹೊತ್ತಿನ ಮೈ ಮೂವಿ ಬಿಜಾರ್ ಫಿಲ್ಮಿ ಅಪ್ಡೇಟ್. ಇದೇ ರೀತಿಯ ಹೆಚ್ಚಿನ ಅಪ್ಡೇಟ್ಗಾಗಿ ನೀವು ಮಾಡಬೇಕಾಗಿರೋದಿಷ್ಟೇ, ಮೈ ಮೂವಿ ಬಿಜಾರ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ನಲ್ಲಿ ಫಾಲೋ ಮಾಡಿ, ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಹಾಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.